ನಮ್ಮ ಕುಟುಂಬ ಸಮೇತರಾಗಿ ರಾಘವೇಂದ್ರ ವಿಜಯೇಂದ್ರ ಅವರ ಕುಟುಂಬದವರು ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇವೆ ಬಹಳ ದಿವಸಗಳಾಯಿತು ರಾಯದ ದರ್ಶನ ಮಾಡದೇನೆ ಸೋ ಅದರಿಂದ ಇವತ್ತು ಹೋಗಿ ಬೆಳಗ್ಗೆ ದರ್ಶನ ಮಾಡ್ಕೊಂಡು ನಾಳೆ ಮಧ್ಯಾಹ್ನಂತರ ವಾಪಸ್ ಬರ್ತೇನೆ ಇವತ್ತು ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ನಾವು ನಮ್ಮೆಲ್ಲ ಮುಖಂಡರು ಸೇರಿ ರಾಜ್ಯದಲ್ಲಿ ಪ್ರವಾಸ ಪ್ರಾರಂಭ ಮಾಡುತ್ತೇವೆ ಯಾವ ಕಾರಣಕ್ಕೂ ಸಹ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತ ನೋಡಿಕೊಳ್ಳುವಂತದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ನೋಡುವಂತದ್ದು ಇದು ನಮ್ಮ ಉದ್ದೇಶ ನೂರಕ್ಕೆ ನೂರು ನಾನು ವಿಧಾನಮಂಡಲದ ಒಳಗಡೆನೂ ಹೇಳಿದ್ದೇನೆ ಯಾವುದೋ ಒಂದು ಭ್ರಮೆನಲ್ಲಿ ಏನು ಯಾರೋ ಮುಖ್ಯಮಂತ್ರಿಗಳಾಗ್ತೀವಿ ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಇಲ್ಲ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆಯವರೇನೆ ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅದಕ್ಕಾಗಿ ರಾಜ್ಯದಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಪ್ರವಾಸ ಮಾಡಿ ನಾವು ಅಧಿಕಾರಕ್ಕೆ ಬರುವಂತ ನೂರಕ್ಕೆ ನೂರು ಪ್ರಯತ್ನ ಮಾಡಿ ನೂರು ಮೂವತ್ತು ಮೂವತ್ತೈದು ಸೀಟ್ ಗೆಲ್ತೇವೆ ನಮಗೆ ನರೇಂದ್ರ ಮೋದಿಜಿ ಅಂತ ಒಬ್ಬ ನಾಯಕರು ಇರೋದರಿಂದ ಅಮಿತ್ ಶಾ ಅಂತ ನಾಯಕರು ಇರೋದರಿಂದ ಅವರೆಲ್ಲರ ಸಹಕಾರದೊಂದಿಗೆ ನೂರಕ್ಕೆ ನೂರು ನಾವು ಮತ್ತೊಮ್ಮೆ ಬಿ ಜೆ ಪಿ ಕರ್ನಾಟಕದ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ವಿಶ್ವಾಸ ನನಗೆ. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಇನ್ನು ಕೇವಲ ಏಳೆಂಟು ತಿಂಗಳಿರುವಂಥ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಂದುವರಿತಾರೆ. ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥದ್ದು ಟಿ ವಿಗಳಲ್ಲಿ ಬರ್ತಾ ಇರುವಂಥದ್ದು ಇದು ಸರಿಯಲ್ಲ. ಇದನ್ನು ಇವತ್ತೇ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ. ಯಾರೊಬ್ಬರು ಆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಅದರ ಅಗತ್ಯನೂ ಇಲ್ಲ. ಬಿಜೆಪಿ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ ಸರ್, ಶೀಘ್ರದಲ್ಲೇ ಬದಲಾವಣೆ ಆಗುತ್ತೆ ಅಂತ. ಬಿಜೆಪಿ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ. ಯಾರೇ ಏನೇ ಹೇಳಿದ್ರು ಸರ್, ಅದರ ಯಾವುದೇ ಬದಲಾವಣೆ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ. ಅಮಿತ್ ಶಾ ಅವರು ಭೇಟಿ ಮಾಡಿದ್ರು ಸರ್ ನಿಮ್ಮನ್ನ? ಅಮಿತ್ ಶಾ ಅವರು ಭೇಟಿ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ ಹೊರತು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಾವು ಮಾಡಿಲ್ಲ. ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಈಗಿರೋ ಮುಖ್ಯಮಂತ್ರಿಗಳ ಇನ್ನು ಎಂಟು ತಿಂಗಳ ಪೂರ್ಣ ಅವಧಿ ಮುಂದುವರಿತಾರೆ ಅನ್ನೋ ವಿಶ್ವಾಸ ನೂರಕ್ಕೂ ನನಗಿದೆ. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಉಳಿದಂಥ ಸಂಗತಿಗಳ ಬಗ್ಗೆಯೂ ಸಹ ಮುಖ್ಯಮಂತ್ರಿಗಳು ಗಮನ ಕೊಡ್ತಾರೆ. ಕೇಂದ್ರದ ನಾಯಕರು ಸಹ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಸಹಜವಾಗಿ ಅವಧಿ ಮುಗಿದ ಮೇಲೆ ಬದಲಾವಣೆ ಆಗುತ್ತೆ. ಯಾರು ಮಾಡ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂತಹದ್ದು. ಶಿಕಾರಿಪುರ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ವಿಚಾರ ಅಮಿತ್ ಶಾ ಜೊತೆ ಏನಾದ್ರೂ ನೀವು ಮಾತಾಡಿ? ಇಲ್ಲ, ಈಗಾಗಲೇ ನಾ ಬೈರವಾಗ ಹೇಳಿದ್ದೇನೆ ವಿಜಯೇಂದ್ರ ಅಲ್ಲಿ ನಿಲ್ಲಬೇಕು ಅಂತ. ಅಂತಿಮವಾಗಿ ಕೇಂದ್ರದ ನಾಯಕರು ವಿಜಯೇಂದ್ರನಿಗೆ ಅಲ್ಲಿ ನಿಲ್ಲಬೇಕೋ ಬೇರೆ ಎಲ್ಲಿ ನಿಲ್ಲಬೇಕೋ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರೇನು ಆದೇಶ ಕೊಡ್ತಾರೆ ಅದರಂತೆ ನಾವು ನಡೆಸ್ತೀವಿ. ಜಗದೀಶ್ ಶೆಟ್ಟರ್ ಭೇಟಿ ಆಗಿದೆ ಸರ್ ಇವಾಗ? ಎಲ್ಲರೂ ಬರ್ತಾ ಇದ್ದಾರೆ, ನಮ್ಮ ಪಕ್ಷದ ಮುಖಂಡರು ತಾನೇ, ಮಾಜಿ ಮುಖ್ಯಮಂತ್ರಿಗಳು. ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ, ಎರಡು ದಿನ ಇರೋಲ್ಲ ಅನ್ನೋದನ್ನು ತಿಳ್ಕೊಂಡು ಬಂದು ಮಾತಾಡ್ಕೊಂಡು ಹೋದ್ರೆ ಅಷ್ಟೇ, ಬೇರೆ ಏನು. ಥ್ಯಾಂಕ್ ಯು ಸರ್.